ಅದಕ್ಕೆ ಒಕ್ಕಲಿಗನ ವ್ಯಾಪಾರಿ ಆಗ ಕಲಿಬೇಕು, ಒಕ್ಕಲಿಗನ ಇದರ ಕಾರ್ಖಾನದಾರನಾಗ್ಲಿಕ್ಕೆ ಕಲಿಬೇಕು ಅನ್ನುವ ದೃಷ್ಟಿಯಿಂದ ನಾವು ಒಕ್ಕಲಿಗರಾದವರು ಇಂಥ ಪದಾರ್ಥಗಳನ್ನು ನಾವೇ ಮಾಡ್ಕೋ. ನಮ್ಮ ಯುವಕರಾದಂಥವ್ರು ಏನು ಅಕಡಿ ಕಡೆ ಊರಾಗ ತಿರುಗಾಡಕತ್ತಾರ, ಅವರ ಮಾರ್ಕೆಟಿಂಗ್ ಏಜೆಂಟ್ ಆಗ. ನಾ ಮೊದಲು ಹಾಲು ಮಾರಾಟ ಮಾಡಕ್ಕೆ ಹೋದ್ರಿ, ಯಾರೂ ಹಾಲು ತಗೊಳ್ಳಿಲ್ಲ. 20 ರೂಪಾಯಿ ತಗೋತಿದ್ರು ಡೇರಿಯವರು, ನಾ 70 ರೂಪಾಯಿ ಮಾರ್ಬೇಕಂತ ಇತ್ತ. ಏನು ಮಾಡಿದೆ, ನಾ ಹುಡುಗರನ್ನ ಕರೆದೆ, ಅವ್ರಿಗೊಂದು ಪ್ಯಾಂಪ್ಲೆಟ್ ತಪ್ಪಿಸ್ಕೊಟ್ಟೆ, ಒಂದು 100 ಮನೆಗೆ ಹಾಕಿ ಬರ್ರಿ ಅಂತ ಹೇಳಿದ್ರು, 100 ಮಂದಿ ಮನೆಗೆ ಕೊಟ್ಟು ಬರ್ರಿ ಅಂತ ಹೇಳಿದೆ. ಅವ್ರು 100 ಮಂದಿ ಮನೆಗೆ ಹೋಗಿ ಆಕಳ ಹಾಲು ಅಂದ್ರೆ ಚಲೋ ಇರ್ತದ್ರಿ ಎಲ್ಲ ಹೇಳಿ ಬಂದ್ರು. 100 ಮಂದಿಯಾಗ 4 ಮಂದಿ ಸಿಕ್ಕರು, 100 ಮಂದಿ ಭೇಟಿ ಆದ್ರೆ 4 ಮನೆ ಅಟ್ಟ ಸಿಕ್ಕರು. ಮರುದಿವಸ ಮತ್ತೆ 100 ಮಂದಿ ಕಳಿಸ್ತ, 1000 ಮನೆ ತಿರುಗಾಡಿಸ್ತ. ಕೊನೆಗೆ ನನಗೊಂದು 100 ಮಂದಿ ಸಿಕ್ಕರು ಹಾಲಿನವ್ರು. 100 ಮಂದಿ ಹಾಲಿನವ್ರು ಏನು ಸಿಕ್ಕರವರು, ಸಿಕ್ಕ ಕೂಡ್ಲೆ ಅವ್ರೇನು ಹಾಲು ತಗೊಂಡ ಬಳಸಾಕತ್ತಿದ್ರು, ಅವ್ರು ಮತ್ತೆ 300 ಮಂದಿ ತಯಾರು ಮಾಡಿ. ಇದು ಮಾರ್ಕೆಟ್ ಬಳಸೋ ಪದ್ಧತಿ. ನಮ್ಮ ಯುವಕರೇನು ಬಹಳ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ, ಆದ್ರೆ ಯುವಕರಲ್ಲಿ ಸಾಹಸ ಬೇಕು. ನಾ ಮಾಡೇ ತೀರ್ತೀನಿ ಅಂತ ಯಾರ್ಯಾರಿಗಾಗೋ ಮಾಡ್ತೀವಿ, ನಮ್ಮ ಊರಿಗಾಗಿ ನಮ್ಮ ಮನೆಗಾಗಿ ನಾವು ಯಾಕೆ ಮಾಡಬಾರ್ದು? ನಾವು ಒಂದು ಮಾನಸಿಕತೆ ನಮ್ಮ ತಲೆಯೊಳಗೆ ಇರ್ಬೇಕು, ರೈತರ ಮಕ್ಕಳಿಗೆ. ನನ್ನ ಆಯುಷ್ಯದೊಳಗ ನಾ ಮಾಲಕ ಆಗ್ತೀನಿ, ಮಾಲೀಕನಾಗುವಂತ ಮಾನಸಿಕತೆ ನಮ್ಮೊಳಗೆ ಇರಬೇಕ ಹೊರತು ನಾ ಕೂಲಿ ಮಾಡೋ ಆಗುದಿಲ್ಲ ಅನ್ನೋದನ್ನ ಮೊದಲು ಪಕ್ಕ ಇಟ್ಕೋಬೇಕು. ನಾವು ಮೊದಲ ಏನ್ ಮಾಡ್ತೀವಿ, ತಮ್ಮ ನೀ ಈ ನೌಕರಿ ಮಾಡಬೇಕು, ಅವನ ತಲೆಯಾಗ ನೌಕರಿ ತುಂಬಿದೇವು ಅಂದ್ರೆ ಆಯುಷ್ಯ ತುಂಬಾ ಅದು ಗುಲಾಮಾಗುವ ವ್ಯವಸ್ಥೆದೊಳಗ ಹೋಗ್ತೈತಿ. ನಮ್ಮ ಮಕ್ಕಳಿಗೆ ನೀನು ಮಾಲೀಕನಾಗ್ಬೇಕು ತಮ್ಮ ಅಂತ ಕಲಿಸಿದ್ರ ಒಳ್ಳೆ ಮಾಲೀಕ ಆಗ್ತಾರೆ. ನಮ್ಮ ಯುವಕರಾದವ್ರು ಮಾಲೀಕರಾಗ್ಬೇಕು. ನಮ್ಮ ಯುವಕರಾದವ್ರಿಗೆ ನಾವು ಒಕ್ಕಲಿಗೆ ಆಗ್ತೀನಿ ಅನ್ನುವಂತ ಮನೋಭಾವನೆ ಈಗೇನಾಗೈತಿ? ಇಂಥದ್ದೇನು ಮಾಡಲಾರ್ದ ಒಕ್ಕಲ್ತನದಾಗ ಏನೂ ಇಲ್ರಿ. 60 ಮಂದಿ ಅಪ್ಲಿಕೇಶನ್ ಮಾಡ್ಯಾರ, ಯಾಕಂತಂದ್ರೆ ಇವ್ ಜೀವನ ಅನ್ನೋದೇ ಇಲ್ಲ, ರೊಕ್ಕ ಅಷ್ಟ ಐತಿ, ಬದುಕು ಅನ್ನೋದಿಲ್ಲ, ಆನಂದ ಅನ್ನೋದಿಲ್ಲ. ಮತ್ತೆ ಇಂಥವ್ರಿಗೆ ಹುಡುಗರ್ ಕೊಟ್ಟು ಮಾಡೋರೇನ್ ನೀವು? ಇಂಥ ಹುಡುಗರ್ ಮಾಡ್ಕೊಂಡ್ರೆ ಮಾಡೋದೇನೈತಿ? ಒಕ್ಕಲಿಗೆ ಮನೆಯಾಗ ಆರಾಮಾಗಿರ್ತೈತ್ರಿ, ಉಂಡು ತಿಂದು ಹೋಗ್ತಾನ ಬರ್ತಾನ. ಮನೆಯಾಗಿಂದ ಏನ್ ಮನೆ ಕುಂದಿರ್ತಿ, ಹೋಗಿ ಬಂದ ಹೊರಗನ್ನು ಪಾಳೆ ಬರ್ತದೆ, ಗಿಟ್ ಮನೆಯಾಗ ಇರ್ತೈತಿ. ಸುಖ ದುಃಖ ಕೇಳ್ತಾರ ಮಾಡ್ತಾರ, ಆನಂದ ಇರ್ತೈತ್ರಿ ಮನ್ಯಾಗ. ಅದಕ್ಕೆ ತಾಯಂದಿರಿಗೆ ನೀವು ಏನಂತಿರಲ್ಲ, ಗಣಮಕ್ಕಳು ನಿಮ್ಗೆ ನಮ್ದೊಂದು ವಿನಂತಿ ಐತಿ. ಏನು ಅಂತಂದ್ರೆ, ನಮ್ಮ ಮಕ್ಕಳನ್ನ ಮದುವೆ ಮಾಡಿದ್ರೆ ನಾವು ಒಕ್ಕಲಿಗರು ಕೂಡ ಮಾಡ್ತೇನೆ. ನನ್ನ ಮಗಳು ಕೊಟ್ಟರೆ ನಾವು ಒಕ್ಕಲಿಗೆ ಕೊಡ್ತೀನಿ ಅನ್ನುವಂಥ ಸಾಹಸ ನಮ್ಮೊಳಗೆ ಬರಬೇಕು. ನಮ್ಮ ಹೆಣ್ಮಕ್ಕಳಿಗೆ ಸಾಹಸ ಏನು ಬರಬೇಕು ಅಂದ್ರೆ, ನಾ ಮಾಡ್ಕೊಂಡ್ರೆ ಒಕ್ಕಲಿಗರ ಮಗನ ಮಾಡ್ಕೊತೀನಿ ಅನ್ಬೇಕು. ಇರ್ಲಿಲ್ಲ ಅಂತ ಏನ್ ಮಾಡ್ಕೊಳ್ಳಿ, ಉಂಡು ತಿಂದು ಮನ್ಯಾಗ ಹಾಲು ಹೈನು ಉಣ್ಣಾಕ್ ತಿನ್ನಾಕ ಮಕ್ಳು ಮೊದಲ ಯಾರ ಮನೆಗ್ ಎಷ್ಟು ಆಕಳದವ್ ನೋಡಿ ಮಕ್ಳು ಕೊಡ್ತಿದ್ರಂತ. ಈಗ ಏನಿಲ್ಲಪ್ಪ, ನಿಮ್ ಮನ್ಯಾಗ ಡಸ್ಟ್ಬಿನ್ ಎಸ್ತದವ್ ಅಂತ ಕೇಳ್ತಾರ, ಅಂದ್ರೆ ಏನು ಮುದುಗರಿ ಎಸ್ತದವ್ ಅಂತ. ಡಸ್ಟ್ಬಿನ್ ಅಂದ್ರೆ ತಿಳಿಲಿಲ್ಲ ನಿಮ್ಗೆ. ಡಸ್ಟ್ಬಿನ್ ಅಂದ್ರೆ ಕಸದ ಬುಟ್ಟಿ ಎಸ್ತದವ್ ಅಂತ. ಯಾಕೆ ಮುದುಕರ ಅಂದ್ರೆ ಕಸದ ಬುಟ್ಟಿ ಅಂತ ಮನುಷ್ಯರ. ಮೊದಲ ನಿಮ್ ಮನ್ಯಾಗ ಆಕಳುಗಳು ಎಷ್ಟದವ್ ಅಂತ ಕೇಳ್ತಿದ್ರು, ಅಂದ್ರೆ ಹಾಲ ಏನೋ ಐತಿ ಇಲ್ಲಿ ಅವ್ರ ಮನ್ಯಾಗ ನೋಡಿ ಕೊಡ್ತಿದ್ರು. ಈಗ ಹೋಗಿ ಬದಲಾಗಿ ನೋಡಿ ಬರ್ತಾರೆ, ದನಗಳಿದ್ವು ಅಂದ್ರೆ ನಮ್ಮ ಮಗಳು ಕೊಡುದಿಲ್ರಪ್ಪ. ಮತ್ತೆ ಮಗಳರ ಸುಖವಾಗಿರ್ಬೇಕಂತ ಅವ್ರ ಮನ್ಯಾಗ ದನಗಳು ಇರಬಾರ್ದು, ಸುಖವಾಗಿರ್ಬೇಕಂತ ಮನ್ಯಾಗ ಮುದುಕರು ಇರಬಾರ್ದಂತ. ಅದೆಂತ ಸುಖ ನಿಮ್ಮ ಮನ್ಯಾಗ? ಆತಿ ನಾವು ಒಕ್ಕಲಿಗರಾದವರು ಆನಂದವಾಗಿ ಬದುಕಿದಂತ ಒಂದು ಸಂಸ್ಕೃತಿ ಎಲ್ಲಾರ್ದು ಇದ್ರೆ ಅದು ಒಕ್ಕಲಿಗರ ಸಂಸ್ಕೃತಿ. ಇರಲಿಲ್ಲ ಅಂದ್ರೆ ನಾವು ಉಳಿದು ಎಲ್ಲರ ಮನೆಗಳು ನೋಡ್ತೇನೆ, ಯಾರು ಏನೇನು ತಗೊಂಡು ಹೊಡೆದಾಡ್ತಿರ್ತಾರೆ ಅದನ್ನು ದಿನ ನೋಡ್ತಿರ್ತಾರೆ. ಮತ್ತೆ ಎಲ್ಲ ಜಗಳಗಳು ನಮ್ಮ ಹತ್ತಿರ ಬರ್ತಿರ್ತಾವ. ನೀ ಅಲ್ಲೇ ಯಾಕೆ ಹೋದಿ, ಬಾ ನಿನ್ನ ಬಾಯಿನ ಮೂಸಿ ನೋಡ್ತೀನಿ. ಅದು ಸಂಜೆ ಮುಂದೆ ಮನೆಗೆ ಬಂತಂದ್ರೆ ಬಾಯಿ ಮೂಸಿ ನೋಡು. ಅದು ಹಂಗಾಗೈತಿ, ಇದು ಹಿಂಗಾಗೈತಿ, ಮತ್ತೆ ನೋಡು. ಅರ್ಧ ಕಪ್ಪು ಗೋಮೂತ್ರ ಬೆಳಿಗ್ಗೆ ಎದ್ದ ಕೂಡಲೇ ಗೋಮೂತ್ರ ಹಿಡಿದು ಇಂಥ ಬಟ್ಟೆ ತಗೊಂಡು ಒಂದು 10-12 ಪದರ ಮಾಡಿ ಒಂದು ಸೋಸ್ರಿ ಅದ್ರಾಗ, ಒಂದು 1/2 ಕಪ್ಪು ಗೋಮೂತ್ರ 1/2 ಕಪ್ ನೀರು ಹಾಕಿ ಕುಡ್ರಿ. ನಿಮ್ದು ಯಾವುದು ನೋವು ಉಳಿಯಂಗಿಲ್ಲ, ಜಡ್ಡು ಉಳಿಯಂಗಿಲ್ಲ, ಏನೂ ಇಲ್ಲ. ಪ್ರತಿಕಾರ ಶಕ್ತಿ ಅನ್ನೋದು ಸಾಕಷ್ಟು ಬರ್ತದೆ ಮನೆಯೊಳಗೆ. ಅದಕ್ಕೆ ಅದನ್ನೆಲ್ಲ ತಾವು ಮಾಡಬೇಕು ಅಂತ ತಿಳ್ಕೊಂಡು ಅಪ್ಪುಗಳು ತಮ್ಗೆ ಇಂಥ ಒಂದೆರಡು ಮಾತು ಹೇಳಿಸಿದ್ರೆ ಎಲ್ಲಾರೋ ಒಂದು 4 ಮಂದಿಗೆ ಅದ್ರ ಮ್ಯಾಗ ಪರಿಣಾಮ ಆದಿತ್ತು ಅನ್ನೋ ದೃಷ್ಟಿಯಲ್ಲಿ
ನಾ ಒಕ್ಕಲ್ತನ ಮಾಡುವಾಗ ನಿಮ್ಗೆ ಇನ್ನೊಂದು ಮಾತು ಹೇಳಿದೆ ಆಗ್ಲೇ, ನಾ ಹೇಳೋದು ಮರ್ತೆ. ನಾವು ಮನಸ್ಸು ಮಾಡಿದ್ರಿ ಇತ್ತೀಚೆಗೆ ಏನು ಒಕ್ಕಲ್ತನ ಮಾಡಕತ್ತೀವಿ, ಅರ್ಶನಕ್ಕೆ ಬೆನ್ನು ಹತ್ತಿದ್ರಂದ್ರ ಅರ್ಶನಾನ, ಮೆಕ್ಕೆಜೋಳಕ್ಕೆ ಬೆನ್ನು ಹತ್ತಿದ್ರೆ ಮೆಕ್ಕೆಜೋಳ, ಕಬ್ಬಿಗೆ ಬೆನ್ನು ಹತ್ತಿದ್ವು ಅಂತ ಬೇಡ ಬೇಡ ಅಪ್ಪ ಮಾರಿನ ನೋಡ್ಬಾರ. ಆದ್ರ ನಾವೊಂದು ಪ್ರಯೋಗ ಮಾಡಿ, ಒಂದ್ ಎಕರೆದಾಗ ಒಂದ್ ನೂರು ಬೆಳೆ ಅದಾವ, ಒಂದ್ ಎಕರೆದಾಗ ಒಂದ್ ಮನಿ ಕಟ್ಟಿವಿ, ಒಂದ್ ಗೊಬ್ಬರ ಗ್ಯಾಸ್ ಐತಿ, ಮ್ಯಾಗ ಸೋಲಾರ್ ಲೈಟ್ ಐತಿ, ಬಟ್ಟಿ ಚಪ್ಪಲು ಸಾಬೂನು ಕಡ್ಡಿ ಪೆಟ್ಟಿ ಉಪ್ಪು, ಇವು ಐದು ಸಾಮಾನು ಬಿಟ್ಟರೆ ಮತ್ತೇನು ಖರೀದಿ ಮಾಡುವ ಅವಶ್ಯಕತೆ? ಪ್ರತಿ ದಿವಸ ಆ ಒಂದ್ ಎಕರೆ ಹೊಲದಾಗ ಆರೇಳು ಮಂದಿ ಉಂಡು ಉಟ್ಟು ಎಲ್ಲಾ ಖರ್ಚು ಮಾಡಿ ದಿನ 400 ರೂಪಾಯಿ ಉಳಿತೈತಿ. ಕಾಯಿಪಲ್ಲೆ ಹಾಲು ಆ ಹಣ್ಣು ಇಂಥದ್ದು ಮಾರಾಟ ಮಾಡಿದ್ದು ಎಲ್ಲ ಅವರಲ್ಲೇ ಬೆಳೀತಾರೆ. ಇದೊಂದು ಒಳ್ಳೆ ಪ್ರಯೋಗ. ಈ ಪ್ರಯೋಗ ಸಕ್ಸಸ್ ಆಗಿದ್ದನ್ನು ನೋಡಿ ಕೇಂದ್ರ ಸರ್ಕಾರದವರು, ಐಸಿಆರ್ ಸೈಂಟಿಸ್ಟ್ಗಳೆಲ್ಲ ಬಂದು, ದಿಲ್ಲಿ IIT ಪ್ರೊಫೆಸರ್ಗಳೆಲ್ಲ ಬಂದು ನೋಡಿದ್ರು. ಏ ಹೇಳ್ತಾರೆ ಇದು ಖರೀಕರಣ ಹೆಂಗಿರ್ತೈತೆ ನನಗೆ ಖಾತ್ರಿ ಆಯ್ತು. ಅವ್ರು ಮಿನಿಸ್ಟರ್ಗಳು ಬಂದು ನೋಡಿದ್ರು, ನೋಡಿ ದಿಲ್ಲಿ ಕೇಂದ್ರ ಸರ್ಕಾರ ದೇಶದೊಳಗೆ ಇಂಥ ಒಂದು 100 ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಬೇಕು ಅಂತ ತಿಳ್ಕೊಂಡು ಓಪನ್ ಮಾಡಿದ್ರು. ಕರ್ನಾಟಕದೊಳಗೆ 5 ಸೆಂಟರ್ ಅದಾವ, ದೇಶದೊಳಗೆ ಒಂದು 100 ಸೆಂಟರ್. ಆ ಸೆಂಟರ್ದೊಳಗೆ ಆರ್ಗ್ಯಾನಿಕ್ ಅಂದ್ರೆ ಸಾವಯವ ಕೃಷಿಕರಿಗೆ ತರಬೇತಿ ಕೊಡಬೇಕು, ಅವ್ರ ಹೊಲದೊಳಗೆ ಅವ್ರ ಮನಿ ಪೂರ್ತಕ ಯಾಕೆ ಆಗೋತಕ್ಕ ಇಂಥದೊಂದು ಮಿಶ್ರ ಪದ್ಧತಿಯ ಕೃಷಿ ಬೇಸಾಯದ ಒಂದು ಪ್ಲಾಟ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಆರ್ಡರ್ ಮಾಡಿ 100 ಕೇಂದ್ರಗಳು ಶುರುವಾದ. ನಾವು ಒಕ್ಕಲಿಗರ ನಮ್ಮ ಹೊಲದ ಪೂರ್ತಕ ಯಾಕೆ ಆಗೋದಕ್ಕ ಒಂದು ತಯಾರು ಮಾಡುವ ಅವಶ್ಯಕತೆ. ನಮ್ಮ ನಮ್ಮ ಹೊಲ ನಮ್ಮ ಮನೆಗೆ ಏಟಬೇಕು ಅಷ್ಟಾರ ಮಾಡ್ಕೊಂಡು ಊಟ ಮಾಡ್ರಿ, ಆಮೇಲೆ ನಮ್ಮ ಅಕ್ಕಪಕ್ಕದವ್ರಿಗೆ ಇದ್ದವ್ರಿಗೆ ಕೊಡುವಷ್ಟು ನಮ್ಮಲ್ಲಿ ಆಗ್ಬೇಕು. ಎಷ್ಟಾದ್ರೂ ಸುಖವಾಗಿ ಬದುಕಬೇಕಾಗ್ತದೆ. ಇರಲಿಲ್ಲ ಅಂತಂದ್ರೆ ಏನು ಎಲ್ಲ